ತುಪ್ಪವನ್ನ ಯಾಕೆ ತೆಂಗಿನಕಾಯಿಯಲ್ಲಿ ತುಂಬಬೇಕು? ಶಬರಿಮಲೆ ಯಾತ್ರೆ ಅಂದ್ರೆ ಇರುಮುಡಿ. ಇರುಮುಡಿಯಲ್ಲಿ ತುಪ್ಪ ತುಂಬಿದ ತೆಂಗಿನಕಾಯಿಯನ್ನ ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿಸಲು ತೆಗೆದುಕೊಂಡು ಹೋಗಲಾಗುತ್ತೆ. ಈ ತುಪ್ಪವನ್ನ ತೆಂಗಿನಕಾಯಿಯಲ್ಲಿ ಯಾಕೆ ತುಂಬಬೇಕು? ಸ್ಟೀಲ್ ಪಾತ್ರೆಯಲ್ಲೋ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಯಾಕೆ ತೆಗೆದುಕೊಂಡು ಹೋಗಬಾರದು ಎಂಬ ಪ್ರಶ್ನೆ ಮೂಡುತ್ತೆ. ಆದರೆ ಇದರ ಹಿಂದಿನ ಕಾರಣ ಬಹಳ ಮಹತ್ವಪೂರ್ಣವಾದದ್ದು. ತೆಂಗಿನಕಾಯಿ ತ್ರಿನೇತ್ರ. ಯಾವುದೇ ಕಾಯಿಗೂ ಮೂರು ಕಣ್ಣಿಲ್ಲ, ಆದರೆ ತೆಂಗಿನಕಾಯಿಗೆ ಮೂರು ಕಣ್ಣಿದೆ. ತೆಂಗಿನಕಾಯಿ ಈಶ್ವರನ ಅಂಶ. ಮೂರು ಕಣ್ಣು ಇರೋದು ಶಿವನಿಗೆ ಮಾತ್ರ. ಈ ಮೂರು ಕಣ್ಣಿರುವ ತೆಂಗಿನಕಾಯಿಯಲ್ಲೇ ಮೂರನೇ ಕಣ್ಣನ್ನು ತೆಗೆದು ಅದರ ಒಳಗೆ ನೀರು ಇದೆಯಲ್ಲ, ಅದನ್ನು ಬಾಂಧವ್ಯ ಅಂತಾರೆ. ಅಂದರೆ ಅಕ್ಕ ತಂಗಿ ಅಣ್ಣ ತಮ್ಮ, ಹೀಗೆ ಆ ನೀರು ಬಾಂಧವ್ಯ. ಈ ನೀರೆಲ್ಲ ತೆಗೆದು ಅಂದರೆ ಬಾಂಧವ್ಯವನ್ನು ಕಳಚಿ ದೇವರೊಬ್ಬನೇ ಮನಸ್ಸಲ್ಲಿರಬೇಕು. ಆತನೊಬ್ಬ ಮನಸ್ಸಲ್ಲಿದ್ದರೆ ಎಲ್ಲ ನೋಡ್ಕೋತಾನೆ. ನಾವೇನು ಮಾಡ್ತೀವಿ ಅಂದರೆ ಎಲ್ಲವನ್ನು ಮನಸ್ಸಲ್ಲಿಟ್ಕೊಳ್ತೀವಿ, ದೇವರನ್ನು ದೂರ ಇಟ್ಟು ಬಿಡ್ತೀವಿ. ಈ ಎಲ್ಲ ಬಂಧಗಳನ್ನು ತೊರೆದು ಅಂದರೆ ನೀರನ್ನೆಲ್ಲ ಚೆಲ್ಲಿ ಆ ತೆಂಗಿನಕಾಯಲ್ಲಿನ ನಾರು ಇತ್ಯಾದಿಗಳನ್ನು ತೆಗೆದು ನೆಲದಲ್ಲಿ ಚೆನ್ನಾಗಿ ಉಜ್ಜಿ ಉಜ್ಜಿ ಪಾಲಿಶ್ ಮಾಡಬೇಕು. ಅಂದರೆ ನಮ್ಮಲ್ಲಿರುವ ಕೆಟ್ಟ ಭಾವನೆಯನ್ನು ತ್ಯಜಿಸೋದು. ಹೀಗೆ ತೆಂಗಿನಕಾಯಿ ನಾರು ತೆಗೆದು ನೈಸ್ ಆದ ನಂತರ ಆ ಮೂರನೇ ಕಣ್ಣಲ್ಲಿ ತುಪ್ಪವನ್ನು ತುಂಬಬೇಕು. ಈ ತೆಂಗಿನಕಾಯಿ ಒಳಗೆ ಬೆಳ್ಳಗೆ ಇದೆ, ಅದೇನೆಂದರೆ ನಮ್ಮ ಆತ್ಮ. ಈ ಆತ್ಮದಲ್ಲಿ ತುಪ್ಪವನ್ನು ತುಂಬಿಸೋದು. ತುಪ್ಪ ಅಂದರೆ ಕಾಮಧೇನು, ತೆಂಗಿನಕಾಯಿ ಶಿವನ ಅಂಶ, ತುಪ್ಪ ನಾರಾಯಣನ ಅಂಶ. ಎರಡು ಸೇರಿ ತಲೆಯಲ್ಲಿ ಹೊತ್ತುಕೊಂಡು ಶಬರಿಮಲೆ ಯಾತ್ರೆಯನ್ನು ಮಾಡುತ್ತಾರೆ. ಇದನ್ನೇ ತಾತ್ಪರ್ಯ ಅನ್ನೋದು. ಶುದ್ಧವಾಗಿ ಭಕ್ತಿಯಿಂದ ಏಕಾಚಿಂತೆಯಿಂದ ಆ ಸ್ವಾಮಿಯನ್ನು ಭಕ್ತಿ ಮಾಡಿ ಇರುಮುಡಿಯನ್ನು ಹೊತ್ತುಕೊಂಡು ಹೋಗಿ ಸ್ವಾಮಿಗೆ ಅಭಿಷೇಕ ಮಾಡ್ತಾರೆ. ಶಬರಿಮಲೆ ಯಾತ್ರೆಯಲ್ಲಿ ಇರುಮುಡಿಯಲ್ಲಿ ತೆಂಗಿನಕಾಯಿಯಲ್ಲೇ ತುಪ್ಪ ತುಂಬಿಸುವ ತಾತ್ಪರ್ಯ ಇದೆ. ಆ ಪರಶಿವನ ಪ್ರತಿರೂಪವಾದ ತೆಂಗಿನಲ್ಲೇ ಮುಕ್ಕಣ್ಣನನ್ನು ನೆನೆಸಿಕೊಂಡು ಆ ನಾರಾಯಣನ ಪ್ರತೀಕವಾದ ತುಪ್ಪವನ್ನು ತುಂಬೋದು. ಹರಿಹರರ ಸಮ್ಮಿಲನವಾಗಿ ತುಪ್ಪವನ್ನು ತೆಂಗಿನಲ್ಲೇ ತುಂಬಬೇಕು. ಇದು ತೆಂಗಿನಲ್ಲೇ ಯಾಕೆ ತುಪ್ಪ ತುಂಬಬೇಕು ಎಂಬ ಹಿಂದಿನ ಸತ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.